ಟಿಪ್ಪರ್ಗೆ ಗ್ರನೈಟ್ ಸಾಗಿಸ್ತಾ ಇದ್ದಂತ ಟ್ರಕ್ ಡಿಕ್ಕಿ ಆಗಿದೆ. ಕೂದಲೆಳೆ ಅಂತರದಲ್ಲಿ ಪಾರಾಗಿರುವಂಥದ್ದು ಟಿಪ್ಪರ್ ಚಾಲಕ. ಆನೇಕಲ್ ತಾಲೂಕಿನ ಪೂನಹಳ್ಳಿ ಬಳಿ ಈ ಒಂದು ಭೀಕರ ಅಪಘಾತ ಸಂಭವಿಸಿದೆ. ಬಾರದ ಕಲ್ಲು ಹಿಂದೆ ಸರಿದಾಗ ಮೇಲೆದ್ದಂಥ ಟ್ರಕ್ ಇಂಜಿನ್, ಟ್ರಕ್ ಹಿಂದೆ ಬರ್ತಾ ಇದ್ದ ಟಿಪ್ಪರ್ ಮೇಲೆ ಬಿದ್ದಂಥ ಬೃಹತ್ ಕಲ್ಲು. ಅದೃಷ್ಟವಶಾತ್ ಟಿಪ್ಪರ್ ಚಾಲಕ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಸ್ಥಳಕ್ಕೆ ಹೊಸೂರು ಪೊಲೀಸರು ಭೇಟಿಯನ್ನು ನೀಡಿ ಪರಿಶೀಲನೆಯನ್ನ ಮಾಡಿದ್ರು. ಮುಂದೆ ಟ್ರಕ್ ಹೋಗ್ತಾ ಇತ್ತು, ಟ್ರಕ್ ಹೋಗ್ತಾ ಇದ್ದಂಥ ಸಂದರ್ಭದಲ್ಲಿ ಹಿಂದೆ ಕಲ್ಲು ಜಾರಿದೆ. ಆ ಕಲ್ಲು ಜಾರಿ ಹಿಂದ್ಗಡೆ ಬರ್ತಾ ಇದ್ದಂಥ ಟಿಪ್ಪರ್ ಮೇಲೆ ಬಿದ್ದಿರುವಂಥದ್ದು ಬೃಹತ್ ಕಲ್ಲು. ಸದ್ಯ ಅದೃಷ್ಟವಶಾತ್ ಆ ಹಿಂದೆ ಇದ್ದಂಥ ಟಿಪ್ಪರ್ ಚಾಲಕ ಪಾರಾಗಿದ್ದಾನೆ. ಬೃಹತ್ ಕಲ್ಲು ಅದು ಬಿದ್ದಿರುವಂಥದ್ದು, ಅದನ್ನು ಕೂಡ ನಿಮಗೆ ತೋರಿಸ್ತಾ ಇದ್ವಿ. ಗ್ರಾನೈಟ್ ಅದು. ಕೂದಲೆಳೆ ಅಂತರದಲ್ಲಿ ಪಾರಾಗಿದ್ದಾರೆ ಚಾಲಕ. ಅದೃಷ್ಟ ಚೆನ್ನಾಗಿತ್ತು, ಬಿಕಾಸ್ ಇಂಥ ದೊಡ್ಡ ದೊಡ್ಡ ಕಲ್ಲು ಬಿದ್ದಂಥ ಸಂದರ್ಭದಲ್ಲಿ ಆ ಒಂದು ಟಿಪ್ಪರ್ ಲಾರಿನೇ ನಜ್ಜುಗುಜ್ಜಾಗೋಗಿರುವಂಥದ್ದನ್ನು ಗಮನಿಸ್ತಾ ಇದ್ದೀವಿ. ಅದು ಸದ್ಯ ಚಾಲಕ ರೈಟ್ ಸೈಡಲ್ಲಿ ಇದ್ದಿದ್ದಲ್ವಾ, ಲೆಫ್ಟ್ ಸೈಡಿಗೆ ಬಿದ್ದಿದೆ ಅದು ಕಲ್ಲು. ಸ್ವಲ್ಪ ಅಕಸ್ಮಾತ್ ಎಲ್ಲಾದರೂ ರೈಟ್ ಸೈಡಲ್ಲೇ ಬಿದ್ದಿದ್ದರೆ ಆ ಚಾಲಕನ ಪರಿಸ್ಥಿತಿ ಹೇಳೋಕ್ಕಾಗ್ತಿರಲಿಲ್ಲ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತೇನೆ. ನಮ್ಮ ಪ್ರತಿನಿಧಿ ಚಂದ್ರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತದೆ. ಚಂದ್ರು, ಅಂದರೆ ಸರಿಯಾಗಿ ಕಟ್ಟದಂಥ ಹಿನ್ನೆಲೆಯಲ್ಲಿ ಆ ಕಲ್ಲು ಜಾರಿದ್ದಂಥ ಏನು ಅಂತ ಏನು ಮಾಹಿತಿ ಲಭ್ಯವಾಗ್ತದೆ? ಆ ಟಿಪ್ಪರ್ ಚಾಲಕನಿಗೆ ಏನಾದರೂ ಏಟಾಗಿದೆಯಾ? ಪೃಥ್ವಿ, ಬೃಹತ್ ಗಾತ್ರದ ಗ್ರನೈಟ್ ಕಲ್ಲೊಂದನ್ನ ಟ್ರಕ್ ಒಂದು ಸಾಗಣೆ ಅಂದ್ರೆ ತಿದ್ಕೊಂಡು ಹೋಗ್ತಾ ಇರ್ತದೆ. ಇದು ತಮಿಳುನಾಡಿನ ಗಡಿ ಪೂನಪಲ್ಲಿಯಲ್ಲಿ. ಹಿಂದೆ ಬರ್ತಾ ಇದ್ದಂತ ಟಿಪ್ಪರ್ ಲಾರಿಗೆ ಅಂದ್ರೆ ಇದು ಓವರ್ ಲೋಡೆಡ್ ಅಂತೇಳಿ ಅಲ್ಲಿನ ಸ್ಥಳೀಯ ಪೊಲೀಸ್ ಓವರ್ ಲೋಡೆಡ್ ಆಗಿರೋದ್ರಿಂದ ಕಲ್ಲು ಬೃಹತ್ ಗಾತ್ರ ಇದ್ದುದರಿಂದ ಅದು ಹಿಂದಕ್ಕೆ ಸರಿಯುತ್ತೆ. ಹಿಂದಕ್ಕೆ ಸರಿ ಸಂದರ್ಭದಲ್ಲಿ ಇಂಜಿನ್ ಭಾಗ ಎತ್ಕೊಳುತ್ತೆ. ಸೊ ಅವಾಗ ಏನಾಗುತ್ತೆ, ನೇರವಾಗಿ ಹಿಂದೆ ಬರ್ತಿರ್ತಕ್ಕಂತ ಲಾರಿ ಮೇಲೆ ಈ ಒಂದು ಬೃಹತ್ ಗಾತ್ರದ ಗ್ರನೈಟ್ ಕಲ್ಲು ಬೀಳ್ತದೆ. ಒಂದು ವೇಳೆ ಬೇರೆ ಏನಾದ್ರು ಸಾರ ಬಸ್ ಅಥವಾ ಏನು ಕಾರು ಅಥವಾ ಆ ತರದಾಗಿದ್ರೆ ದೊಡ್ಡ ಮಟ್ಟದ ಪ್ರಾಣಹಾನಿ ಆಗ್ತಾ ಇತ್ತು ಅಂತ ಅಲ್ಲಿ ಪೊಲೀಸರು ಹೇಳುವಂತದ್ದು. ಜೊತೆಯಾಗಿ ಏನಂತ ಹೇಳ್ತಾರೆ, ಇದೊಂದು ರೀತಿಯಲ್ಲಿ ಇಲ್ಲೀಗಲಿ ಸಾಗಿಸ್ತಾ ಇದ್ರ ಅಂತ, ಯಾಕಂದ್ರೆ ರಾತ್ರಿ ವೇಳೆಯಲ್ಲಿ ಈ ತರ ಒಂದು ಗ್ರನೈಟ್ ಕಲ್ಲುಗಳನ್ನ ಸಾಗಣೆ ಮಾಡ್ಲಿಕ್ಕೆ ಅವಕಾಶ ಇದೆ. ಜೊತೆಗೆ ನಿಗದಿತ ಪ್ರಮಾಣದ ವೆಯ್ಟ್ ಅನ್ನ ಅವರು ಕಲ್ಲನ್ನ ಸಾಗಣೆ ಮಾಡ್ಬೇಕು. ಆದ್ರೆ ಇಲ್ಲಿ ಬೆಳಗಿನ ಜಾವ ಈ ಕಲ್ಲ ಬೃಹತ್ ಗಾತ್ರದ ಗ್ರನೈಟ್ ಕಲ್ಲನ್ನ ಚೆನ್ನೈಗೆ ತಗೊಂಡೋಗ್ಲಾಗ್ತದೆ ಅಂತ ಹೇಳಲಾಗ್ತಾ ಇದೆ. ಸದ್ಯ ಸ್ಥಳಕ್ಕೆ ಹೊಸೂರ್ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಒಂದು ದೊಡ್ಡ ಮಟ್ಟದ ದುರಂತ ತಪ್ಪಿದೆ ಅಂತಾನೆ ಹೇಳ್ಬೋದು. ಈಗ ಸದ್ಯ ಏನು ಟ್ರಕ್ ನ ಚಾಲಕನನ್ನ ವಶಕ್ಕೆ ಪಡೆದು ವಿಚಾರಣೆ ಕೂಡ ನಡೆಸ್ತಾ ಇದಾರೆ ಪೃಥ್ವಿ. ಹೇಳ್ದಂಗೆ ಟಿಪ್ಪರ್ ಲಾರಿ ಒಂದ್ ಸ್ವಲ್ಪ ತಡ್ಕೊಂಡಿದೆ, ಓಕೆ, ಈ ಬಸ್ಸು ಅಥವಾ ಕಾರು ಬೈಕೋ ಯಾರಾದ್ರೂ ಬರ್ತಿದ್ರೆ ಉಳಿತಾನೆ ಇರ್ಲಿಲ್ಲ, ಚಾನ್ಸೇ ಇರ್ಲಿಲ್ಲ ಅಲ್ವಾ? ಹೌದೌದು ಪ್ರತಿ, ಯಾಕಂದ್ರೆ ಇದು ಸುಮಾರು ಆರರಿಂದ 10 ಟನ್ಗೂ ಅಧಿಕ ತೂಕದ ಗ್ರನೈಟ್ ಕಲ್ಲು ಅಂತ ಹೇಳಲಾಗ್ತಾ ಇದೆ. ಇಂತಹ ಕಲ್ಲುಗಳನ್ನ ಸಾಗಣೆ ಮಾಡ್ಲಿಕ್ಕೆ ದೊಡ್ಡ ಮಟ್ಟದ ಸುಮಾರು 15-20 ವೀಲ್ ಇರ್ತಕ್ಕಂಥ ಟ್ರಕ್ ಅನ್ನ ಬಳಕೆ ಮಾಡ್ಬೇಕು. ಇದು 12-ವೀಲ್ ಟ್ರಕ್ ಅಂತ ಅಲ್ಲಿನ ಸ್ಥಳೀಯ ಪೊಲೀಸರು ಹೇಳುವಂತದ್ದು. ಒಂದ್ ರೀತಿಯಲ್ಲಿ ಇದು ಇಲ್ಲಿಗಲಿ ಮತ್ತೆ ಯಾವುದೇ ರೀತಿಯ ಸಾರಿಗೆ ನಿಯಮಗಳನ್ನ ಪಾಲನೆ ಮಾಡ್ತಾ ಇರಲಿಲ್ಲ ಅಂತ ಅಲ್ಲಿನ ಪೊಲೀಸರು ಹೇಳುವಂತದ್ದು. ಒಟ್ಟಾರೆಯಾಗಿ ಈ ಒಂದು ಘಟನೆಯಲ್ಲಿ ಅದೃಷ್ಟವಶಾತು ಏನು ಲಾರಿ ಚಾಲಕ ಬಚಾವ್ ಆಗಿದ್ದಾನೆ ಅಂತ ಹೇಳ್ಬೋದು. ಧನ್ಯವಾದ ಚಂದ್ರು ನಿಮ್ಮೆಲ್ಲ ಮಾಹಿತಿಗಾಗಿ.